ग्रह ज्योति गृह ज्योति बग्गे नम्म सरकार तीर्मान माडिरतक्कंतद्दु 200 यूनिट वरेगे नावु कोड्तीवि अंत हेळि माता इदे ಈಗ 200 ಯೂನಿಟ್ವರೆಗೂ ಅವನು ಉರಿಸ್ತ ಅಂತ ಇಟ್ಕೊಳ್ಳಿ, ಅವನಿಗೆ ಎಲ್ಲಿ ಕಟ್ ಡೌನ್ ಮಾಡಿದ್ದಾರೆ? ಅವನು ಒಂದು ತಿಂಗಳು 50 ಯೂನಿಟ್ ಉರಿಸ್ಬಿಟ್ಟು ಇನ್ನು 50 ಎಷ್ಟು ಉರಿಸ್ತಾನೆ ಅಷ್ಟನ್ನೊಂದು ಅಂದಾಜು ಇಟ್ಕೋಬಾರ್ದ? ಕರೆಂಟ್ ಏನದು ಇದರಲ್ಲಿ ಉತ್ಪತ್ತಿ ಆಗದ, ತರಬೇಕಲ್ವ ಕರೆಂಟ, ಎಷ್ಟು ಬೇಕು ಅಂತ ಒಂದು ಅಂದಾಜು ಮಾಡ್ಬೇಕಲ್ಲ. ತತ್ತರೆ ಎಷ್ಟು ಉರಿಸ್ತಾನೆ 200 ಯೂನಿಟ್, 200 ಯೂನಿಟ್ನು ಕೊಡ್ತಾರೆ ಕೂಡ್ಸಿರೆ, ಅದ್ರ ಮೇಲೆ 10% ಅಂತ ಹೇಳಿದ್ರೆ ಅವನು ಎಷ್ಟು ಉರಿಸ್ತಾನೆ ಅದರಲ್ಲಿ, ಅವನು ಅವನದೇನಾರ ಬಿಲ್ ಕಟಾವ್ ಆಗದೇ ಇದ್ರೆ ಕೇಳ್ಬೇಕು ಇವರು. ಅದು ನಂಗೆ ಅದಕ್ಕೂ ತಕರಾರು. ಏನು ಒಬ್ಬ ಬಡವನ ಬಗ್ಗೆ ಇಂಥ 5 ಗ್ಯಾರಂಟಿಗಳನ್ನ ತಂದಿದಾರಲ್ಲ, ಇದನ್ನು ಶ್ಲಾಘನೆ ಮಾಡಬೇಕು. ಯಾರಿಗೂ ಯಾರಿಗೂ ಇದಿಲ್ಲ, ಆ ಮನಸ್ಥೈರ್ಯ ಇಲ್ಲ ಸಿದ್ದರಾಮಣ್ಣಂಗೆ, ಆ ಮನಸ್ಥೈರ್ಯ ಇರೋ ಹೊತ್ತಿಗೆ ಆ 5 ಗ್ಯಾರಂಟಿ ತಂದಿದ್ದಾರೆ. ಬಡವ್ರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ, ದೀನ ದಲಿತರ ಬಗ್ಗೆ, ಎಲ್ಲ ಸಾಮಾನ್ಯವಾಗಿ ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನೆಲೆಸಿರತಕ್ಕಂಥ ಈ ಬಡವರಿಗೆ ಈ ದುಡ್ಡು ತಲುಪಬೇಕು. ಒಂದು 50-60 ಸಾವಿರ ಕೋಟಿ ಅದು ಮತ್ತೆ ಟ್ರಾನ್ಸಾಕ್ಷನ್ಗೆ ಬರುತ್ತೆ, ಮತ್ತೆ ಈ ದೇಶಕ್ಕೆ ಅಸೆಟ್ ಕ್ರಿಯೇಟ್ ಆಗೋಕ್ಕೆ ಕಾರಣ ಆಗುತ್ತೆ, ಟ್ಯಾಕ್ಸಸ್ ಬರುತ್ತೆ, ಇದು ಆಗಬೇಕು. ಅದು ಬಿಟ್ಟು ಯಾರೋ ಬ್ಲ್ಯಾಕ್ ಮನಿಸ್ಟ್ಗಳಿಗೆ ಆಗೋವಂಥ ಕಾರ್ಯಕ್ರಮ ಆದರೆ ಅವ್ನು ತಗೊಂಡೋಗಿ ಎಲ್ಲೋ ಮೆದೆ ಸಂದಿಲೋ ಹೊಲದಲ್ಲೋ ಊಣ್ತಾನೆ ದುಡ್ಡ, ಅದು ಆಗೋದು ಬೇಡ. ಈ ಬಡವ್ರಿಗೆ ಸಿಕ್ಕಲಿ ಕೈಗೆ, ಬಡವರ ದಿನನಿತ್ಯದ ವ್ಯಾವಹಾರಿಕವಾದಂಥ ಇದಕ್ಕೆ ಸರ್ಕಾರದ ಹಣ ಹರಿದು ಹೋಗಲಿ, ಅವ್ರ ಕೈಗೆ ಸಿಕ್ಕಲಿ, ಅವ್ರು ಹೋಗಿ ಖರ್ಚು ಮಾಡಿ ಎಲ್ಲ ರೀತಿಯ ಅದನ್ನು ಮತ್ತೆ ಪುನಃ ಆ ಟ್ರಾನ್ಸಾಕ್ಷನ್ಗೆ ಸೈಕಲ್ ಹೊಡೆದಂಗೆ ಅದು ಅದು ಬಿಟ್ಬಿಟ್ಟು ಯಾವುದೋ ಸ್ಕೀಮ್ ತಂದುಬಿಟ್ಟು ಒಂದು 40 ಕೋಟಿ 50 ಕೋಟಿ ಹೊತ್ತ 50 ಜನ ಹೊತ್ಕೊಂಡೋಗ್ಬಿಟ್ಟು ಎಲ್ಲ ಇಟ್ಬಿಟ್ಟು ಮಣ್ಣು ಮುಚ್ಚೋದಲ್ಲ, ಅದು ಆಗಬಾರ್ದು, ಬ್ಲ್ಯಾಕ್ ಮನಿ ಆಗಬಾರ್ದು. ಬ್ಲ್ಯಾಕ್ ಮನಿ ಆಗೋದಕ್ಕಿಂತ ಇಂಥ ಕಾರ್ಯಕ್ರಮಗಳನ್ನು ತಂದು ಯಾರಿಗೆ ನೀಡ್ಫುಲ್ ಅವಶ್ಯಕತೆ ಇದೆ, ಯಾರಿಗೆ ಈ ಈ ದೇಶದಲ್ಲಿ ಅವಶ್ಯಕತೆ ಇದೆ, ಯಾರಿಗೆ ಅದಕ್ಕೋಸ್ಕರ ಆತರಿತಾ ಇರ್ತಾರೆ 2,000 ರೂಪಾಯಿಗೆ, ಮತ್ತು ಅವರು ಗೃಹ ಜ್ಯೋತಿಗೆ, ಮತ್ತು ಈ ಬಸ್ ಪಾಸಿನ ಬಗ್ಗೆ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಗೊತ್ತಿರ ಹೆಣ್ಮಕ್ಕಳು. ನನ್ನ ಜೀವನದಲ್ಲಿ ಒಂದು ಸಾರಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಇದ್ದೆ, ಹೋಗೋಕ್ಕಾಗಿರಲೇ ಇಲ್ಲ. ಈಗ ಹೋಗಿ ಧರ್ಮಸ್ಥಳ ನೋಡ್ಕೊಂಬಂದೆ ಅಂತೇಳಿ ನಿಮ್ಮದಿಂದ ಇದ್ದಾರೆ ಹೆಂಗ? ಹೌದು, ಅದೇನು ಒಂದು 50-60 ಸಾವಿರ ಕೋಟಿ ಒಳಗೆ ಇಡೀ ಕರ್ನಾಟಕ ರಾಜ್ಯದ ಜನ ನೆಮ್ಮದಿಯಾಗಿ ಭಾಳ ಮಾಡ್ತಾರೆ. ಅವ್ರ ಜೀವನಕ್ಕೆ ಹೆಂಗಪ್ಪ ಅನ್ನೋ ಗ್ಯಾರಂಟಿ ಇಲ್ದಾನೆ, ಇಡೀ ಅವ್ರ ಜೀವನಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಈ 5 ಗ್ಯಾರಂಟಿಗಳ ಮುಖಾಂತರ ಅವರ ಜೀವನಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಮನೇಲಿ ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ, ಎಲ್ಲಾರ ಹೋಗಬೇಕು ಅಂದರೆ ಹೆಣ್ಮಕ್ಳು ಯೋಚನೆ ಮಾಡೋಂಗಿಲ್ಲ, ಫ್ರೀ ಹೋಗಿ ಬರ್ಬೋದು. ಅನ್ನ 10 ಕೆಜಿ ದುಡ್ಡು ಅಕ್ಕಿ ಅನ್ನ ಎಲ್ಲ ಸಿಗುತ್ತೆ, ಎಲ್ಲ ಫ್ರೀ ಮಾಡಿಕೊಂಡು 2,000 ರೂಪಾಯಿ ಹೇಳ್ತಾರೆ. ಎಷ್ಟು ಕಷ್ಟದಲ್ಲಿದ್ದರು ಮನೆ ಖರ್ಚಿಗೆ, ಗ್ಯಾಸು 400 ರೂಪಾಯಿ, ಉಜ್ವಲ ಜ್ಯೋತಿ ಅಂತ ತಂದರು, ಎಲ್ಲ ಫ್ರೀ ಆಕೇಶ್ ಹೇಳಿ ಗ್ಯಾಸ್ ತಗೊಳ್ಳಿ, ಎಲ್ಲ ಯಾರು ಬೂದಿನಲ್ಲಿ ಕಣ್ಣು ಹೊಗೆನಲ್ಲಿ ಅಡುಗೆ ಮಾಡಬೇಡಿ ಅಂತ ಹೇಳಿದರು. ಎಲ್ಲ ಗ್ಯಾಸ್ ತಗೊಂಡ್ರು, ಗ್ಯಾಸ್ ತಗೊಂಡ್ಮೇಲೆ ಏನು ಮಾಡಿದರು, 400 ಮಾಡಿದರು. ಈಗೆಷ್ಟು? 1,250. ಎಲ್ಲಿಂದ ತರಬೇಕು? ಅವನು ವರಮಾನ ಎಷ್ಟಿದೆ? ಅದಕ್ಕೆ 2,000 ರೂಪಾಯಿ ಕೊಡ್ತಾ ಇರೋದು. ಗ್ಯಾಸನ್ನು ತಗೋ, ನೀನು ನೆಮ್ಮದಿಯಾಗಿರು. ನೀನು ಏನು ಬೆಲೆ ಏರಿಕೆ ಆಗಿ ಬೆಲೆಯಿಂದ ತತ್ತರಿಸಿ ಹೋಗಿದೆಯಾ, ಆ ತತ್ತರಿಸಿ ಹೋಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಜೀವದಾನ ಕೊಡ್ತಕ್ಕಂಥ ದೃಷ್ಟಿನಲ್ಲಿ, ನೆಮ್ಮದಿ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಈ ಯೋಜನೆ ಗೃಹಲಕ್ಷ್ಮಿ ಯೋಜನೆ, ಅದು ಸುಲಭವಾದ ಯೋಜನೆ ಅಲ್ಲ. ಆ ಮನೆಯ ಸಂಸಾರ ನಡೆಸ್ತಕ್ಕಂಥ ಗೃಹಿಣಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ. ಆ ಕಷ್ಟನ ಅನುಭವಿಸ್ತಾ ಅನುಭವಿಸ್ತಿಂಥ ಗೃಹಿಣಿಗೆ 2,000 ರೂಪಾಯಿ ಕೈ ಸಿಕ್ಕಿದರೆ, ಪುಕ್ಕಟ್ಟೆ ಹೆಚ್ಚು ಸಿಕ್ಕಿದರೆ, ಗೃಹ ಜ್ಯೋತಿ ಬಳಕೆ ವಿದ್ಯುತ್ ಫ್ರೀ ಆದರೆ, ಬಸ್ ಪಾಸ್ ಫ್ರೀ ಆದರೆ, ಇದು ಎಲ್ಲ ಏನು ಸಾಮಾನ್ಯವಾದಂಥ ಯೋಜನೆ ಅಂತ ತಿಳ್ಕೊಂಡಿದ್ದೀರಾ? ಏನೂ ಇಲ್ಲ. ಇಂಥ ದುಡ್ಡನ್ನು ಅತಿ ಹೆಚ್ಚಾಗಿ ಸರ್ಕಾರದಿಂದ ಬರ್ತಕ್ಕಂಥ ಉತ್ಪಾದಿಯಾದಂಥ ಹಣದಲ್ಲಿ ಅತಿ ಹೆಚ್ಚಿನ ಜನಗಳಿಗೆ ಯಾರು ಆ ಹಣನ ತಗೊಂಡು ಹಿಡಿದಲನ್ನು ಖರ್ಚು ಮಾಡ್ತಾರೆ, ಅವಶ್ಯಕತೆಗೆ ಅನುಗುಣವಾಗಿ ನಾವು ಹಣನ ಕೊಡೋವಂಥ ಕಾರ್ಯಕ್ರಮನ ತಂದರೆ ಜಾರಿಗೆ, ಆ ದೇಶ ಆ ರಾಜ್ಯ ಸುಭಿಕ್ಷವಾಗುತ್ತೆ. ಮುಂದೆ ನೋಡಿ ಯಾವ ರೀತಿ ಕರ್ನಾಟಕ ರಾಜ್ಯ ಸುಭಿಕ್ಷವಾಗುತ್ತೆ ಅನ್ನೋದನ್ನು ಜನ ಮಾತಾಡ್ತಕ್ಕಂಥ ರೀತಿಯಲ್ಲಿ ಬರುತ್ತೆ, ಆ ರೀತಿ ವ್ಯವಸ್ಥೆ ಆಗುತ್ತೆ. ಈ ರೀತಿ ಅನೇಕ ಈ 5 ಗ್ಯಾರಂಟಿಗಳನ್ನು ತಂದಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಈಗ ಯಾರು ಪದವೀಧರರಿದ್ದಾರೆ, ಹೌದು 2 ವರ್ಷ ಆಗಿನ್ನೂ ಓದಿ ಮನೆ ಬರ್ತಾರೆ, ಕೆಲಸ ಸಿಗಲ್ಲ.
ನಾನೇ ನೋಡಿದ್ದೀನಿ ಮನೇಲಿ ಇವನು ಪೇಸ್ಟ್ ಹಾಕ್ಕೊಂಡು ಅಲ್ಲೂ ಉಚ್ಚ ಕೂತ್ಕೊತಾನೆ ಇವನು ಹೊಲ ಉಳಕ್ಕೆ ಹೋಗ್ತಲ್ಲ ಅವನ ಮೇಲೆ ಗಲಾಟೆಗೆ ಹೋಗ್ತಾರೆ ಆ 3,000 ಸಿಕ್ಕಿರಿ ಹೆಂಗೆ ನೆಮ್ಮದಿಯಾಗಿರ್ತಾನ ಅವನು 2 ವರ್ಷ ಕೆಲಸ ಹುಡುಕಕ್ಕೆ ಅಲ್ಲಿ ತಿರ್ಗಕ್ಕೆ ಇಲ್ಲಿ ತಿರ್ಗಕ್ಕೆ ಅವನ ಜೀವನ ನಾನು ಯಾಕಪ್ಪ ಓದ್ದೆ ಅನ್ನೋ ಭಾವನೆ ಇತ್ತಲ್ಲ ಅದು ಹೊಳೆದೋಗುತ್ತೆ ನಾನು ಸಮಾನವಾಗಿ 3,000 ರೂಪಾಯಿ ಇಟ್ಕೊಂಡು ನನ್ನ ಜೀವನ ಸಾಗಿಸ್ಬೋದು ಅನ್ನೋ ಭಾವನೆ ಬರುತ್ತೆ ಹಿಂಗೆ ಅನೇಕ ಕಾರ್ಯಕ್ರಮಗಳು ಇವು ತಂದಿರತಕ್ಕಂಥದ್ದು ಸುಮ್ಮನೆ ಅಲ್ಲ ನಮ್ಮ ಈ ಮಧ್ಯಮ ವರ್ಗದ ಜನಕ್ಕೆ ನಮ್ಮ ಈ ಯಾರು ಇದನ್ನು ಇನ್ಕಮ್ ಟ್ಯಾಕ್ಸ್ ಕಟ್ಟರ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಲ್ಲ ನಾನು ಈ ಮಧ್ಯಮ ವರ್ಗದ ಜನ 84,18,000 ಕೋಟಿ ಜನಕ್ಕೆ ಇವತ್ತು ಈ ಯೋಜನೆಗಳು ಕರ್ನಾಟಕದಲ್ಲಿ ಮುಟ್ತವೆ ಇದರಿಂದ ನಮ್ಮ ಪಕ್ಷ ಮುಂದೆ ಪಾರ್ಲಿಮೆಂಟ್ ಅಲ್ಲಿ 20 ಸೀಟ್ ಬರ್ತವೆ 20 ಕ್ಕೆ ಮೇಲೆ ಬರ್ತವೆ ಯಾರು ತಡೆ ಹಿಡಿಯಕ ಆಗಲ್ಲ ಈ ಯೋಜನೆಯಿಂದಲೇ ಈ ಗ್ಯಾರಂಟಿಗಳಿಂದಲೇ ನಾವು 20 ಸೀಟ್ ಮೇಲೆ ಗೆಲ್ತೀವಿ ಅದರಿಂದ ಇಷ್ಟ ಹೇಳಿ ಇನ್ನು ನನಗೆ ಮಾತಾಡಬೇಕು ಅನ್ನೋದಿದ್ರೂ ಸಮಯದ ಅವಕಾಶ ನಾನು ನೋಡ್ತಾ ಇದ್ದೀನಿ ದಯಮಾಡಿ ನೀವು ಅವಕಾಶ ಕಲ್ಪಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸಿದ್ದು ಸೌದಿ ಅವರು